ஸ்ரீகுருப்போ நம. ஹரி ஓம். அயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் சாபான் மணிக்ரீவ விமோசனம் ஸ்வநாம க்ரஹணா தேவா நிரஸ்த க்ரஹ விக்ரஹம் ரந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்த ஸ்தானம் சசய்யாய பூர்ண ஜ்ஞான ரசார்ணசே உத்துங்க வாக்தரங்காய மத்வ துர்காத்தயே நம. குருமகில குணஜம் சத்குணைகாதிவாசம் சமதம பரிநிஷ்டம் தத்வநிஷ்டம் வரிஷ்டம் சகல சுஜனசிஷ்டம் நித்ய நிர்பூத கஷ்டம் அயமுகபத நிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகரார்த்திதானந்த லீலா கோபால பாலிதான் வித்யாபயோனிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரிப்ரீதி சுவித்யா வாதசாலின இஷ்டதான் கஷ்டஹர்த்ருன்னஹ வித்யாமான்யான் முனின் நம. வாஜராஜ பதத்வந்த்வா வாரிஜாசத்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்த பிரசாதத சர்வே காமா பவந்தேவா சுபதோ விமசன்னிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேம தீர்த்தம் வந்தேஹ்யபீஷ்டதம். அஜ்ஞான திமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயாக்ஷ குரும் பஜே. ஓம் ஜன்மாத்யஸ்ய யதோன்மஜாதிதரதஸ்ய ஆர்த்தேஷ்ட விக்னஸ்வராட் தேனே பிரஹ்ம ஹ்ருதாயாதி கவயே முஹ்யந்தியம் சூரயஹ தேஜோ வாரி மிருதாம் யதா விரிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். ಭರತ ರಾಜ ಬ್ರಾಹ್ಮಣನಾಗಿ ಬರ್ತಾ ಇದ್ದಾನೆ. ಹಿಂದಿನ ಜನ್ಮದ ಸಂಸ್ಕಾರವೆಲ್ಲ ಹಾಗೆಯೇ ನೆನಪಿದೆ. ಅಂಟಿನಿಂದಾಗಿ ಇಷ್ಟು ಕೆಲಸ ಆಯಿತು, ಒಳ್ಳೆ ಸಾಧನೆ ಮಾಡತಕ್ಕಂಥವ ನನಗೆ ಅಂಟಿನಿಂದಾಗಿ ಹೀಗೆ ಬಂತು ಅಂತ. ಜಿಂಕೆ ಜನ್ಮ ಆದ ಮೇಲೆ ಬ್ರಾಹ್ಮಣನಾಗಿ ಬಂದಿದ್ರೂ ಕೂಡ ಹಿಂದಿನ ಜನ್ಮದ ಸ್ಮೃತಿ ಹೋಗಿರಲಿಲ್ಲ. ಆ ಹಿಂದಿನ ಜನ್ಮದ ಸ್ಮೃತಿಯಿಂದ ಭಗವಂತರನ್ನೇ ಚಿಂತನೆ ಮಾಡುತ್ತಾ ಬರ್ತಾ ಇದ್ದಾನೆ. ಚಿಂತನೆ ಮಾಡುತ್ತಾ ಬರುವಾಗ ಒಂದು ಸಲ ಅವರ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ಅವರ ಆಸ್ತಿಯನ್ನು ತಾವೇ ತಗೊಂಡ್ಬಿಟ್ರು. ಹುಚ್ಚನಂತೆ ಇದ್ದಾನೆ ಅಂತ, ಹುಚ್ಚ ಅಂತ ತಿಳ್ಕೊಂಡ್ರು. ಅವರು ನೋಡಿದ್ರು, ದುಡ್ಡಿದ್ರೆ ಬಚ್ಚಿಡಬೇಕೆಂಬ ತೊಂದರೆ, ದುಡ್ಡೇ ಇಲ್ಲಾಂಗಿದ್ರೆ ಬಚ್ಚಿಡೋ ತೊಂದರೆ ಇಲ್ವಾ, ಅದರಿಂದ ಸ್ವಾಮಿ ನನಗಿದ್ದಾನೆ, ಈ ಯಾವ ತೊಂದರೆ ಬೇಡ ಅಂತ ಪ್ರಶಾಂತವಾಗಿದ್ದಾರೆ. ಕೊಟ್ಟದ್ದು ತಿಂತಾ ಇದ್ದಾರೆ, ದೇವರ ಚಿಂತನೆ ಮಾಡ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಒಬ್ಬ ವೃಷಲಪತಿ ಅಂದರೆ ಶೂದ್ರ ಪಾಳ್ಯಗಾರ, ತಾನು ಕಾಡಿಗೆ ಬಲಿ ಕೊಡಬೇಕು ಅಂತ ಸಂಕಲ್ಪ ಮಾಡಿ ಒಳ್ಳೆಯವನನ್ನು ಹುಡುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಆವಾಗ ರಘುಗಣಮಾಗಿ ಕಾಳಿಕಾದೇವಿ ಹತ್ತಿರಿಗೆ ಇವರು ಕರ್ಕೊಂಡು ಹೋಗ್ಲಿಕ್ಕೆ ಬಂದರೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಏನು ಅಂತ ಪ್ರಶ್ನೆಯೇ ಮಾಡಲಿಲ್ಲಂತೆ ರಾಜ. ಯಾಕೆ? ಆತನಿಗೆ ಗೊತ್ತು, ಮೊದಲೇ ಗೊತ್ತು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಯಾಕೆ ಹೋದ್ರು? ಆ ಕರ್ಕೊಂಡು ಹೋಗೋರಲ್ಲಿ ಸ್ವಾಮಿ ಇದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನೆ, ರಕ್ಷಕ ಅವನೇ ಶಿಕ್ಷಕ ಅವನೇ ಅಂತ ಹೊರಡುತ್ತಾ ಇದ್ದಾರೆ. ಕೊನೆಗೆ ಬಲಿಪೀಠದಲ್ಲಿ ತಲೆಯನ್ನು ಇಡುವನ್ನುವಾಗಲೂ ಅವರಿಗೇನು ವಿಕಾರ ಆಗಲಿಲ್ಲ, ತಲೆಯನ್ನಿಟ್ಟರು. ಆವಾಗ ಕಾಳಿಕಾದೇವಿ ಅಲ್ಲಿರತಕ್ಕಂತಹ ದೇವಿಗೇನೆ ತುಂಬಾ ಸಿಟ್ಟು ಬಂದು ಅವರ ಕೈಯಲ್ಲಿ ಖಡ್ಗವನ್ನು ತಾನೇ ತಗೊಂಡು ಅವರ ತಲೆ ಕತ್ತರಿಸಿ ಅವರ ರಕ್ತವನ್ನ ಕುಡಿತಾ ತಾನು ವಿಶೇಷವಾಗಿ ಅವರ ತಲೆಯನ್ನು ಚೆಂಡಿನಂತೆ ಹಾರಿಸ್ತಾ ಹೋಗ್ತಾ ಇದ್ದಾಳೆ. ಬಲಿಗೆ ಕೊಡಲಿಕ್ಕೆ ಸಿದ್ಧವಾಗಿಟ್ಟಾಗೂ ಯಾವ ವಿಕಾರವಿಲ್ಲ, ಬಲಿಯಿಂದ ಬಿಡಿಸಿದಾಗ್ಲೂ ಯಾವ ಸಂತೋಷವೂ ಇಲ್ಲ. ಯಾಕೆ? ಭಗವಂತ ಮೊದಲೇ ನಿಶ್ಚಯ ಮಾಡಿದ್ದ ನಾರಾಯಣ ಮೊದಲೇ ನಿಶ್ಚಯ ಮಾಡಿದ್ದಾನೆ ರಕ್ಷಣೆ ಮಾಡಬೇಕು ಅಂತ. ನಿನ್ನ ಚಿತ್ತ ಹರಿಯೇ ಅಂತ ಹೊರಡುತ್ತಾ ಇದ್ದಾರೆ. ಅಂತ ಮಹಾರಾಜ ಒಮ್ಮೆ ರಘುಗಣ ಮಹಾರಾಜನ ಪಾಲಕಿ ಹೋಗ್ತಾ ಇತ್ತು. ಪಾಲಕಿ ಹೊರುವವರಿಗೆ ತೊಂದರೆ ಆಯಿತು ಒಬ್ಬನಿಗೆ. ಅದಕ್ಕೆ ಒಬ್ಬರು ಬೇಕು ಅಂತ ಹುಡುಕ್ತಾ ಇದ್ದಾರೆ. ದಷ್ಟಪುಷ್ಟವಾಗಿರುವ ಇವರನ್ನ ನೋಡಿದರು, ಬರ್ತೀಯ ಅಂತ ಕರೆದರು. ಕರೆದಾಗ ಆಯಿತು ಅಂತ ಬಂದರು. ಆವಾಗ ಪಾಲಕಿಯನ್ನು ಹೊರಕೊಂಡು ಹೋಗ್ತಾ ಇದ್ದಾರೆ. ಭೂಮಿ ಮೇಲೆ
ನಾನಾ ಚಿಕ್ಕ ಚಿಕ್ಕ ಪ್ರಾಣಿಗಳು ಇರುವೆ ಮೊದಲಾದವುಗಳೆಲ್ಲ ಹೋಗ್ತಾ ಇದ್ರೆ ತುಳಿಯಬಾರದು ಅಂತ ಕಾಲು ಹಾರಿಸಿ ಇಟ್ಟಾಗ ಪಾಲಕ್ಕೆ ಆಚೆ ಈಚೆ ಆಗ್ತಾ ಇದೆ. ಅವಾಗೆ ಒಡಗಿರತಕ್ಕಂಥ ರಾಜ ಹೇಳ್ತಾ ಇದ್ದಾನೆ, ಅಯ್ಯ ಯಾಕೆ ಸರಿಯಾಗಿ ಹೊರಿಲಿಕ್ಕೆ ಆಗ್ತಾ ಇಲ್ವ ನಿನಗೆ, ಚೆನ್ನಾಗಿ ದಷ್ಟಪುಷ್ಟವಾಗಿದ್ದೀಯಾ ಅಂತ ತುಂಬಾ ಮಾತಾಡುತ್ತಾನೆ. ಅವಾಗೆ ಕಿಮರೇ ತ್ವಂ ಜೀವನ್ ಮೃತೋ ಮಾನ್ ಕದರ್ಥೀಕೃತ್ಯ ಭರ್ತು ಶಾಸನಂ ಅತಿಜರಸಿ ಪ್ರಮತ್ತಸ್ಸತೆ ಕರೋಮಿ ಚಿಕಿತ್ಸಾಂ ದಂಡಪಾಣಿರಿವ ಜನತಾಯಾಹ ಯಥಾ ಪ್ರಕೃತಿಂ ಸ್ವಾಂ ಭಜಿಷ್ಯಸೀತಿ. ಹೇ ಅರೇ ಇಲ್ಲ ಯಾಕೋ ಸರಿಯಾಗಿ ಹೊರಿತಾ ಇಲ್ಲ, ಒಂದು ನನ್ನ ಶಾಸನವನ್ನು ಧಿಕ್ಕಾರ ಮಾಡಿ ಹೀಗೆ ಮಾಡ್ತಾ ಇದೀಯಾ, ಯಾಕೆ ಹೀಗೆ ಮಾಡ್ತಾ ಇದೆಯಾ? ಒಂದು ವೇಳೆ ನೀನು ಸೊಕ್ಕಿನಿಂದ ಮಾಡೋದಾದ್ರೆ ನಿನ್ನ ಸೊಕ್ಕನ್ನು ಮುರಿದು ಬಿಡ್ತೇನೆ, ಸರಿಯಾಗಿ ನಿನ್ನ ಹಾದಿಯಲ್ಲಿ ಇಡ್ತೇನೆ. ಈ ರೀತಿಯಲ್ಲಿ ಬಹು ಅಬದ್ಧಂ ಅಭಿಭಾಷ್ಯಮಾಣ ನರದೇವಾಭಿಮಾನಿ ನಮ್ಮ ತಮಸಾ ಅನುವಿದ್ಧೇನ ಮದೇನ ತಿರಸ್ಕೃತಾಶೇಷ ಭಗವತ್ ಪ್ರಿಯ ನಿಕೇತನಂ ಪಂಡಿತಾಭಿಮಾನಿನಂ ಸ ಭಗವಾನ್ ಬ್ರಾಹ್ಮಣ ಬ್ರಹ್ಮಭೂತ ಸರ್ವಭೂತ ಹೃದಯಾತ್ಮ ಯೋಗೇಶ್ವರ ಚರ್ಯಾಯಾಂ ನಾತಿ ವ್ಯುತ್ಪನ್ನಮಕಿಂ ಸ್ಮಯಮಾನ ಇವ ವಿಗತಸ್ಮಯ ಇದಮಾಹ. ಆ ರಾಜ ಜಡಭತ ರಾಜ ಒಳಗಿರೋ ರಘುಗಣ ರಾಜನನ್ನು ನೋಡಿ ಮಾತಾಡ್ತಾ ಇದ್ದಾನಂತೆ. ಹೇಗಿದ್ದಾನೆ? ಬಹು ಅಬದ್ಧಂ ಅಭಿಭಾಷ್ಯಮಾಣ ಅಂದರೆ ಇಲ್ಲದ್ದು ತಪ್ಪಾದ ಮಾತುಗಳನ್ನು ಮಾತಾಡ್ತಾ ಇದ್ದಾನೆ. ರಾಜ ಎಂಬ ಅಹಂಕಾರ ಇದೆ, ತಮೋ ಗುಣ ಜಾಸ್ತಿ ಆಗಿದೆ, ಅದರಿಂದ ಮದ ಜಾಸ್ತಿ ಆಗಿದೆ, ಅದರಿಂದ ಎಲ್ಲಾ ಭಕ್ತ ಜನರ ತಿರಸ್ಕಾರ ಮಾಡುತ್ತಾ ಇದ್ದಾನೆ. ಪಂಡಿತ ಮಾನಿ ಅಂದರೆ ತಾನೇ ಪಂಡಿತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇಂಥವರನ್ನ ನೋಡಿ ಸರ್ವಭೂತ ಸುಹೃದಾತ್ಮ ಯೋಗೇಶ್ವರಚರ್ಯಾಯಾಂ ನಾತಿ ವ್ಯುತ್ಪನ್ನ ಮತಿಂ ಅಂದರೆ ಯೋಗಿಗಳ ಚರ್ಯೆಯನ್ನ ಚೆನ್ನಾಗಿ ತಿಳ್ಕೊಳ್ಳದೇ ಇರುವಂತಹ ಈ ರಾಜನ ನೋಡಿ ನಗತಾ ಮಾತಾಡಿದನಂತೆ. ಯಾವ ವಿಸ್ಮಯವೂ ಇಲ್ಲದೇ ಇರತಕ್ಕಂಥವರು ವಿಗತಸ್ಮಯ ಅಂದರೆ ನಾನಾ ರೀತಿ ಸಂಸಾರದ ಕಾಟ ಇಲ್ಲದೇ ಇರುವಂತಹ ಇವರು ಆ ರಾಜನ ನೋಡಿ ನಗತಾ ಹೇಳುತ್ತಾ ಇದ್ದಾರೆ. ಗೋಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ ಭರ್ತುಸ್ಸಮೇ ಸ್ಯಾತ್ ಯದಿ ವೀರಭಾರ ಗಂತರ್ಯದಿ ಸ್ಯಾತ್ ಅಧಿಗಮ್ಯ ಮಧ್ವಾ ಪಿಬೇತಿ ಚಾಸೌ ನವಿದಾಂ ಪ್ರಭಾದ. ಅಲ್ಲಯ್ಯ ನೀ ಹೇಳಿ ನಂಗೆ ಅರ್ಥ ಆಗ್ತಾ ಇದೆ ಹೇ ರಾಜ, ಆದರೆ ನಿನ್ನ ಮಾತನ್ನ ಸುಳ್ಳು ಮಾಡಿಲ್ಲ, ನಿನ್ನ ಮಾತನ್ನು ಧಿಕ್ಕಾರ ಮಾಡಲಿಲ್ಲ. ನಾನು ನೀನೇನು ಹೇಳುತ್ತಾ ಇದ್ದೀಯಾ, ಈ ಭಾರವನ್ನ ಸರಿಯಾಗಿ ಯಾಕೆ ಹೊರಿತಾ ಇಲ್ಲ ಅಂತ ನೀ ಕೇಳುತ್ತಾ ಇದೀಯ? ಅವ್ರು ಕೇಳ್ತಾರೆ, ಹೊತ್ತವನ್ ನಾನಲ್ಲ, ಅದಕ್ಕೆ ಸರಿಯಾಗಿ ಹೊರಿತಾ ಇಲ್ಲ. ನಾನು ಹೊತ್ತವನಲ್ಲ, ಇನ್ನೊಂದೇನು ಹೇಳ್ತಾ ಇದೆಯಲ್ಲ. ಪೀವಾಸವು ನ ವಿಧಾಂ ಪ್ರಭಾದ, ನೀನು ದಪ್ಪ ಚೆನ್ನಾಗಿದ್ದೀಯಾ, ಯಾಕೆ ಹೊರಿತಾ ಇಲ್ಲ, ಗಟ್ಟಿಮುಟ್ಟಿಯಾಗಿದ್ದೀಯಾ ಅಂತ. ಇದು ಸರಿಯಲ್ಲ ಅಂದ್ರು. ಯಾಕೆ ಹೇಳ್ತಾರೆ? ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ ಕ್ಷತ್ ತೃಡ್ ಭಯಂ ಕಲಿರಿಚ್ಛಾ ಜರಾಚ ನಿದ್ರಾ ಅರತಿ ಮನ್ಯು ಅಹಂ ಮದಶ್ಚ ದೇಹೇನ ಜಾತಸ್ಯ ಹಿ ಮೇ ನ ಸಂತಿ. ಹೇ ರಾಜ, ನಿನಗಿರೋ ಲಕ್ಷಣಗಳಿವು ಅಂದ್ರೆ ದಪ್ಪಕ್ಕಾಗೋದು, ಸಣ್ಣಕ್ಕಾಗೋದು, ವ್ಯಾಧಿಗಳು, ಆದಿಗಳು, ಹಸಿವೆ, ಬಾಯಾರಿಕೆ, ಭಯ, ನಾನಾ ರೀತಿಯಾದ ಕಲಿಯ ಕಾಟ, ಇಚ್ಛಾ, ಮುದಿತನ, ನಿದ್ರಾ, ಆದ ಮೇಲೆ ಯಾವುದರ ಮೇಲೆ ಸುಮ್ಮನೆ ಭಗವಂತನ ಮೇಲೆ ಮನಸ್ಸಿರೋದರಿಂದ ಮಿಕ್ಕದರ ತಿರಸ್ಕಾರ ಮಾಡೋದಲ್ಲ, ಆ ಪದಾರ್ಥಗಳ ಮೇಲೆ ವ್ಯಾಮೋಹ ಇರೋದು ಇಲ್ಲದಿರೋದು, ಇನ್ನ ಮನ್ಯು ಸಿಟ್ಟು ಅಹಂಕಾರ ಮಾದ ಇವೆಲ್ಲ ನಿನಗಿವೆ ನನಗಿಲ್ಲ. ಜೀವನ್ ಮೃತತ್ವ ನಿಯಮೇನ ರಾಜನ್ನ ಆದ್ಯಂತವದ್ಯತ್ ವಿಕೃತಶ್ಚ ದುಷ್ಟಂ ಸ್ವಸ್ವಾಮಿ ಭಾವೋ ಧ್ರುವಯೇಶ ಯತ್ರ ತರಿಹತ್ಯುತೆ ಸಾವಿತಿ ಕೃತ್ಯ ಯೋಗ. ಹೇಳುತ್ತಾರೆ, ಹೇ ರಾಜ ನೀ ಹೇಳಿದ್ಯಲ್ವಾ ಏನು ಜೀವನ್ ಮೃತನಂತೆ, ಕಿಮರೇತ್ವಂ ಜೀವನ್ ಮೃತೋ
ನೀನು ಬದುಕಿದ್ಯಾ ಸತ್ತ ಹೆಣನ ನನ್ನ ಮಾತಾಕ ನೀನು ಪಾಲನ ಮಾಡುತ್ತಾ ಇಲ್ಲ ಅಂತ. ಅದಕ್ಕೆ ಹೇಳ್ತಾ ಜೀವನ್ ಮೃತತ್ವ ನಿಯಮೇನ ರಾಜನ್, ನಮಗೆ ಜೀವನ್ ಮೃತತ್ವ ಬಂದೇ ಬರುತ್ತಯ್ಯ. ಯಾಕಯ್ಯ ಅಂದ್ರೆ ದೇವರನ್ನ ಮರೆತಿದ್ದಾಗ ಬದುಕಿದರೂ ಸತ್ತವನಿಗೆ ಸಮಾನ. ಸಾವು ಅಂದ್ರೆ ಎರಡು ರೀತಿ, ದೇಹ ಬಿಡೋದೊಂದು, ಭಗವಂತನ ಮರೆಯೋದು ಒಂದು ಸಾವು. ಆದ್ದರಿಂದ ದೇವರನ್ನ ಮರೆತ ಸಾವು ನಿನಗೆ ಸದಾ ಇದೆ ಅಂತ ಚೆನ್ನಾಗಿ ತಿಳಿಕೊಡ್ತಾ ಇದ್ದಾರೆ. ಅದನಂತರ ಮುಂದೆ ಹೇಳ್ತಾ ಇದ್ದಾರೆ, ರಾಜ ಕೇಳ್ತಾ ಇದ್ದಾನೆ, ಕಷ್ಟಂ ನಿಗೂಢಶ್ಚರಿಸಿ ದ್ವಿಜಾನಾಂ ವಿವರ್ಷ ಸೂತ್ರಂ ಕಥಮೋವಧೂತ ಕಸ್ಯಾಸಿ ಪುತ್ರತ್ಯ ಇಹಾಪಿ ಕಸ್ಮಾತ್ ಕ್ಷೇಮಾಯ ನಶ್ಚೇದಸಿ ನೋ ಅತಿ ಶುಕ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ನೀನ್ ಯಾರು, ನೀನು ಗೂಢವಾಗಿ ತಿರುಗ್ತಾ ಇದೆಯಾ? ನೋಡಿದ್ರೆ ಬ್ರಹ್ಮಸೂತ್ರ ಇದೆ ಬ್ರಾಹ್ಮಣಿಗಿದ್ದಂತೆ. ಅಷ್ಟೇ ಅಲ್ಲ, ಅವಧೂತನ ನೀನು, ಯಾಕೆ ಹೀಗಿದ್ದೀಯಾ, ಏನಾಯಿತು ಎಲ್ಲವೂ ಕೂಡ ಕೇಳುತ್ತಾ ಇದ್ದಾನೆ. ಅಹಂ ಚ ಯೋಗೇಶ್ವರಂ ಆತ್ಮದತ್ತ ವಿಧಾಂ ಮುನೀನಾಂ ಕಪಿಲಂ ಗುರುಂ ವೈ ರಷ್ಟುಂ ಪ್ರವೃತ್ತ ಕಿಮಹಾರಣಂ ಯತ್ ಸಾಕ್ಷಾಧ್ವರಿಂ ಜ್ಞಾನ ಕಲಾವತೀರ್ಣಂ. ಇಲ್ಲಿ ಭಗವಂತನೇ ಕಪಿಲನಾಮಕ ಭಗವಂತನಾಗಿ ಅವತಾರ ಮಾಡಿದ್ದಾನಲ್ವಾ, ಆ ಭಗವಂತನನ್ನೇ ಕೇಳಿ ನನ್ನ ಜ್ಞಾನ ಪಡ್ಕೋಬೇಕು ಅಂತ ಹೊರಡುತ್ತಾ ಇದ್ದೇನೆ ಅಂತ ಇಷ್ಟೆಲ್ಲಾ ಹೇಳಿದಾಗ ಕೊನೆಗೆ ಹೇಳುತ್ತ, ದುಷ್ಟ ಶಮ ಕರ್ಮತ ಆತ್ಮನೋ ವೈ, ಅಯ್ಯ ನಾನು ನಿನ್ನನ್ನು ನೋಡುತ್ತಾ ಇದ್ದೇನೆ ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ, ನೀನ್ಯಾರು ಅಂತ ಹೇಳಿದಾಗ ಅವಾಗೆ ಹೇಳುತ್ತಾ ಇದ್ದಾರೆ ಬ್ರಾಹ್ಮಣನಾಗಿ ಹೇಳುತ್ತಾ ಇದ್ದಾರೆ, ಅಕೋವಿದ ಕೋವಿದ ವಾದ ವಾದಾನ್ನ ವದಸ್ಯತೋ ನಾತಿ ವಿಧಾಂ ವರಿಷ್ಠ ನ ಸೂರಯೋಹಿ ವ್ಯವಹಾರಮೇನಂ ತತ್ವಾಪಮರ್ಶೇನ ಸಹಾಮನಂತಿ. ನೀನು ಮಾತಾಡ್ತಾ ಇದ್ದೀಯಾ, ಆದರೆ ನಿನ್ನ ಮಾತು ನೋಡಿದ ಕೂಡಲೇ ಗೊತ್ತಾಗೋದೇನು ಗೊತ್ತಾ, ನಿನಗೇನೂ ಗೊತ್ತಿಲ್ಲ ಅಂತ. ಬಾಯಿ ತೆಗೆಯುವವರೆಗೂ ನಮ್ಮ ಜ್ಞಾನ ಇನ್ನೊಬ್ಬರಿಗೆ ಗೊತ್ತಾಗಲ್ಲ, ಬಾಯಿ ತೆಗೆದ್ರೆ ಗೊತ್ತಾಗುತ್ತೆ ಅಂದ್ರು. ಬಾಯಿ ತೆಗೆದ ಕೂಡಲೇ ಗೊತ್ತಾಗ್ತಾ ಇದೆ, ನಿನಗೇನು ಗೊತ್ತಿಲ್ಲ. ಗೊತ್ತಿಲ್ಲದಿದ್ದನ್ನ ಗೊತ್ತಿದ್ದವರಂತೆ ಮಾತಾಡತಾ ಇದ್ದೀಯಾ ಅಂತ ಚೆನ್ನಾಗಿ ಹೇಳ್ತಾರೆ. ಇನ್ನ ತಥೈವ ರಾಜನ್ ಊರು ಗಾರ್ಹಮೇಧ ವಿಧಾನ ವಿದ್ಯೋರು ವಿಜೃಂಭಿತೇಶು ನವಾದ ವೇದೇಶು ಹಿ ತತ್ವವಾದ ಪ್ರಾಯೇಣ ಶುದ್ಧೋನು ಚಕಸ್ತಿ ಸಾಧು ಹೇಳ್ತಾರೆ. ಅಯ್ಯ ನೀನು ಗೃಹಮೇಧಿ, ಗೃಹಸ್ಥನಾಗಿದ್ದೀಯಾ, ಅದರಲ್ಲಿ ವಿಶೇಷವಾಗಿರತಕ್ಕಂಥ ವಿದ್ಯೆಯನ್ನು ಕಲೀಲಿಕ್ಕೆ ಹೋಗ್ತಾ ಇದೀಯಾ, ನಿನಗೆ ಸರಿಯಾಗಿ ವಿದ್ಯೆ ಬರಲಿಲ್ಲ. ಅದಕ್ಕಾರ ಹೇಳ್ತಾರೆ, ನತಸ್ಸ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೈರವಿ ವಾಚಸ್ಸಮಾಸನ್ ಸ್ವಪ್ನೇ ನಿರುತ್ಯ ಗೃಹಮೇಧಿ ಸೋಕ್ಷಂ ನಯಶ್ಚ ಹೇಯಾನುಮಿತಂ ಸ್ವಯಂ ಸ್ಯಾತ್. ನಿನಗಿನ್ನ ಈ ಸಂಸಾರ ಸುಖದ ಮೇಲೆ ವ್ಯಾಮೋಹ ಬೀಳಲಿಲ್ಲ. ಅಂಥ ಕಾಲಕ್ಕೆ ಎಂಥ ಗುರುಗಳನ್ನು ಪಡ್ಕೊಂಡ್ರೂ ಕೂಡ ನಿನಗೆ ವಿರಕ್ತಿ ಬರೋದಿಲ್ಲ, ದೇವರು ಸಿಗೋದಿಲ್ಲ. ಆದ್ದರಿಂದ ಮೊದಲು ನಿನಗೆ ಸಂಸಾರದಲ್ಲಿ ವಿರಕ್ತಿ ಬರಬೇಕು, ನಿನ್ನಲ್ಲಿದು ಕಾಣತಾ ಇಲ್ಲ. ಪಟ್ಟ ಹೇಳಿಬಿಡ್ತಾ ಇದ್ದಾರೆ, ಎಟ್ಟರವರಿಗೆ ನಿನಗೆ ವಿರಕ್ತಿ ಬರೋದಿಲ್ಲ, ನಿನಗೆ ವೇದ ಗುರುಗಳಲ್ಲ, ವೇದವೇ ಸಾಕ್ಷಾತ್ತಾಗಿ ಎದುರಿಗೆ ಬಂದು ನಿಂತು ಉಪದೇಶ ಕೊಟ್ಟರು ಕೂಡ ನಿನಗೆ ವೈರಾಗ್ಯ ಬರಲಿಕ್ಕೆ, ದೇವರ ಗುರುತು ತಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾವನ್ಮನೋ ರಜಸ ಪುರುಷಸ್ಯ ಸತ್ವೇನವಾ ತಮಸಾ ವಾ ಅನುವಿದ್ಧಂ ಚೇತೋಭಿರಾಕೂತಿಭಿಃ ಆತನೋತಿ ನಿರಂಕುಶಂ ಕುಶಲಂ ವಾ ಇತರಂ ವಾ ಹೇಳುತ್ತಾರೆ. ಅಯ್ಯ ಮನಸ್ಸು ಎಷ್ಟರವರಿಗೆ ಈ ರಜೋಗುಣದಿಂದ ದೂರ ಆಗಿ ಸತ್ವಗುಣದಿಂದ ಶುದ್ಧವಾಗಿ ತಮೋಗುಣದಿಂದ ದೂರವಾಗದೇ ಇರುತ್ತೋ ಅಷ್ಟರವರಿಗೆ ನಿನ್ನ ಮನಸ್ಸು ನಿರಂಕುಶಂ ಕುಶಲಂ ವೇತರಂ ವಾ. ನಿನ್ನ ಮನಸ್ಸನ್ನ ಈ ಮೂರು ಗುಣಗಳು ಹತೋಟಿಯಲ್ಲಿ ನೀವು ತಂದುಕೊಡದಿದ್ರೆ ನಿಮ್ಮ ಹತೋಟಿ ಆ ಮೂರು ಗುಣಗಳಿಗಿರುತ್ತೆ. ಆ ಮೂರು ಗುಣಗಳು ನಿನ್ನನ್ನು ವಿಶೇಷವಾಗಿ ನಿನ್ನ ನಿಗ್ರಹ ಮಾಡಿಬಿಡುತ್ತೆ ಅಂತ ಚೆನ್ನಾಗಿ ತಡಿಕೊಡತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ಸವಾಸನಾತ್ಮ ವಿಷಯೋಪರಕ್ತ ಗುಣ ಪ್ರವಾಹೋ ವಿಕೃತ ಷೋಡಶಾತ್ಮ ಚಿತ್ರಂ ಋತಂ ನಾಮಭಿ ರೂಪಭೇದಂ ಅಂತರ್ಬಹಿಷ್ಟ ಸ್ವಪುರೈ ತನೋತಿ. ಇಲ್ಲಿ ಹೇಳ್ತಾ ಇದ್ದಾರೆ,
ಸ ವಾಸನಾತ್ಮ ವಿಷಯೋಪರಕ್ತ ಗುಣ ಪ್ರವಾಹ ವಿಕೃತ ಷೋಡಶಾತ್ಮ. 16 ರೂಪಗಳಿಂದ ಬರುತ್ತೆ, 16 ಕಳೆಗಳೆಲ್ಲ ಇರತಕ್ಕಂತಹದ್ದು ನಮ್ಮ ಲಿಂಗದೇಹ ಷೋಡಶಾತ್ಮ. 16 ಕಲೆಗಳು ಯಾವುದು ಯಾವುದು ಅಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ತನಮಾತ್ರ, ಆದಮೇಲೆ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಅವ್ಯಕ್ತ ತತ್ವ ಒಂದಿದೆ. 24 ಆಯ್ತು, 16 ಬರಬೇಕಲ್ಲ ನಮಗೆ, ಏನು ಮಾಡಬೇಕು ಅಂದರೆ ಪಂಚಭೂತ ಪಂಚ ತನಮಾತ್ರ ಒಂದಕ್ಕೆ ಸೇರಿಸಿಬಿಟ್ರೆ 5 ಆಯಿತು, 10 5 ಆಯಿತು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ ತನ್ಮಾತ್ರ ಸೇರಿ 5, ಒಟ್ಟು 15 ಆಯಿತು. ಅದರಲ್ಲಿ ಮೇಲೆ 4 ಇವೆ, ಅವ್ಯಕ್ತ, ಮಹತ್ತತ್ವ, ಅಹಂಕಾರ ತತ್ವ, ಎಲ್ಲವೂ ಬುದ್ಧಿತತ್ವದಲ್ಲಿ ಸೇರಿಸಿಬಿಟ್ರೆ 1 ಆಯಿತು. ಅವಾಗ ಏನಾಗುತ್ತೆ? 16 ಆಗುತ್ತೆ. 16 ಕಲೆಗಳಿಂದ ಕೂಡಿದ್ದೇ ಈ ವಿಶೇಷವಾಗಿರತಕ್ಕಂಥ ಗುಣ ಪ್ರವಾಹ ವಿಕೃತ ಷೋಡಶಾತ್ಮ. ಇಂಥ ವಿಶೇಷವಾದಂತಹ 16 ರೂಪಗಳಿಂದ ನಿಂತಿರತಕ್ಕಂಥದ್ದು, 16 ಲಕ್ಷಣಗಳಿಂದ ಇರತ ಕಲೆಗಳಿಂದ ಕೂಡಿರತಕ್ಕಂಥದ್ದು ಲಿಂಗದೇಹ. ಈ ಲಿಂಗದೇಹ ಎಂಥದ್ದು ಅಂದರೆ ನಮ್ಮನ್ನ ಸೆಳೆದು ಹಾಕ್ತಾ ಇರುತ್ತೆ. ವಾಸನಾತ್ಮ ಅಂದ್ರು ಅಂದ್ರೆ ಏನು ಹೇಳ್ತಾರೆ, ಒಂದು ಜನ್ಮದ ನಾನಾ ಅನುಭವ ಅದು ನಮ್ಮ ಮನಸ್ಸಿನಲ್ಲಿ ಪ್ರಿಂಟ್ ಆಗಿರುತ್ತೆ. ಇನ್ನೊಂದು ಜನ್ಮ ಬಂದಾಗ ಆ ಸಂಸ್ಕಾರಗಳೆಲ್ಲ ಹೊರಬರ್ತಾ ಇರುತ್ತೆ, ಹಿಂದಿನ ಜನ್ಮದ ಸಂಸ್ಕಾರ. ಅದನ್ನು ಆಚಾರ್ಯರು ಸುಂದರವಾಗಿ ಪ್ರತಿಪಾದನೆ ಮಾಡುತ್ತಾರೆ ಶಾಸ್ತ್ರದಲ್ಲಿ. ಮಗುವಿದೆ, ತಾಯಿ ಹಾಲನ್ನು ಕುಡಿತಾ ಇದೆ. ಮೊದಲು ಬಾರಿ ತಾಯಿ ಹಾಲನ್ನು ಕುಡಿಬೇಕು. ತಾಯಿಯೇನೋ ತನ್ನ ಮೊಲೆಯನ್ನ ಕೂಸಿಗೆ ಕೊಡ್ತಾಳೆ, ಕೊಟ್ಟರೂ ಕೂಡ ಅದಕ್ಕೆ ಬಾಯಿಯಿಂದ ಚೀಪುವ ಗುಣ ಬೇಕಲ್ಲ. ಅದನ್ನ ಬಾಯಿಯಿಂದ ಚಪ್ಪರಿಸಿ ಚೀಪಿ ಗುಣ ಕುಡಿಯಬೇಕು ಅಂತ ಯಾರು ಹೇಳಿ, ಯಾವ ಟೀಚರ್ ಹೇಳ್ಕೊಡ್ತಾರೆ ಆ ಕೂಸಿಗೆ? ಆ ಬಾಯಿ ಬಂದುಕೊಳ್ಳೆ ತಾನಾಗಿ ಚಿಪ್ಲಿಕ್ಕೆ ಮುಗಿಲುತ್ತೆ. ಅದು ಹೇಗೆ ಅಂತ ಆಚಾರ್ಯರು ಪ್ರಶ್ನೆ ಮಾಡುತ್ತಾರೆ. ಹಿಂದಿನ ಜನ್ಮದ ಸಂಸ್ಕಾರ, ಹಿಂದಿನ ಜನ್ಮದ ಸಂಸ್ಕಾರ ಕೂತಿರುತ್ತೆ, ಅದು ವಾಸನಾ ಅಂತ ಕರೀತಾರೆ. ಅದನ್ನ ಭಗವಂತ ಹೊರತೆಗಿತಾನೆ. ಹೋದ ಜನ್ಮದಲ್ಲಿ ಹಾಲು ಕೊಡದ ರೀತಿ ಅದನ್ನ ಹೊರತೆಗೆದು ಈಗ ಹಾಲು ಕುಡಿಯುವಾಗ ತಾಯಿ ಹೇಳಿಕೊಡದೇನೆ ತಾನಾಗಿ ಕೂಸು ಕುಡಿಯುವಂತೆ ಮಾಡುವುದು ಭಗವಂತನ ವಿಶೇಷ ಲಕ್ಷಣ. ಅದನ್ನು ಹೇಳ್ತಾರೆ ಇದು ವಾಸನ. ಹಾಗೆ ಒಂದಲ್ಲ ಎರಡಲ್ಲ ಅನೇಕ ಅನುಭವ ಇರುತ್ತೆ ಜೀವನಿಗೆ. ಎಷ್ಟು? 1 ಜನ್ಮವಾ 2 ಜನ್ಮವಾ? ಕೋಟಿ ಕೋಟಿ ಜನ್ಮದಲ್ಲಿ ಕೋಟಿ ಕೋಟಿ ಪದಾರ್ಥಗಳು, ವ್ಯಕ್ತಿಗಳು ಎಲ್ಲವನ್ನ ನೋಡಿ ಹೇಗೆ ಫಿಲ್ಮ್ ಇರುತ್ತೆ, ಅದಕ್ಕೆ ಚೂರು ಶಟ್ಟರ್ ಓಪನ್ ಆದ ಕೂಡಲೇ ಎದುರಿಗದ ಟಟ್ ಅಂತ ಪ್ರಿಂಟ್ ಬಿಡ್ತಾ ಇರುತ್ತೆ ಕ್ಯಾಮರಾದಲ್ಲಿ. 2 ಸಲ ತೆಗೆದ್ರೆ 8 ಫಿಲ್ಮ್ ಹೋಗ್ತಾ ಇರುತ್ತೆ. ಹಾಗೆ ಇಷ್ಟು ಉದ್ದ ರೀಲು ಅಂತ ಇಲ್ಲದೆ ನಾನ್ ಸ್ಟಾಪ್ ಆಗಿರೋ ರೀಲ್ ಯಾವುದು ಅಂದ್ರೆ ಮನಸ್ಸೆಂಬ ರೀಲ್. ಅದರಲ್ಲಿ ಎಷ್ಟು ಬೇಕಾದರೂ ಪ್ರಿಂಟ್ ಆಗ್ಬೋದು, ಎಷ್ಟೆಷ್ಟು ಜನ್ಮದ್ದು ಓಲ್ಡ್ ಸ್ಟಾಕ್ ಹೋಗಿರುತ್ತೆ. ಅದನ್ನ ತೆಗಿತಾನೆ ಭಗವಂತ. ತೆಗೆದು ಆ ಸಂಸ್ಕಾರ ಪ್ರಕಾರ ಭಗವಂತ ಏನು ಮಾಡುತ್ತಾನೆ, ಮುಂದಿನ ಮುಂದಿನ ಕರ್ಮಗಳನ್ನ ಎಲ್ಲ ಜೀವರಾಶಿಗಳಿಗೆ ಮಾಡಿಸ್ತಾ ಹೋಗ್ತಾನೆ. ಇನ್ನ ಮುಂದೆ ಹೇಳ್ತಾರೆ ವಿಷಯೋಪರಕ್ತ ಅಂದ್ರು. ಈ ಹಿಂದಿನ ಸಂಸ್ಕಾರ ಎಷ್ಟಿದೆ ಪ್ರಬಲವಾಗಿ ಅಂದರೆ ಪದಾರ್ಥಗಳು ವ್ಯಕ್ತಿಗಳ ಮೇಲೆ ಆಸೆ. ಹಿಂದಿನ ಜನ್ಮದಲ್ಲಿ ಆಸೆ ಮಾಡಿದು ಪಟ್ಟಿದು ಮತ್ತು ಈ ಜನ್ಮದಲ್ಲೂ ಅದೇ ಆಸೆ ಹೊರಗೆ ಬರ್ತಾ ಇದೆ, ಡಬಲ್ ಆಗಿ ಬರ್ತಾ ಇದೆ. ಯಾಕೆ? ಆ ಹಿಂದಿನ ಜನ್ಮದ್ದು ಆ ಹಿಂದಿನ ಜನ್ಮದ್ದು ಎಲ್ಲ ಸೇರಿಕೊಂಡು ಬರ್ತಾ ಇದೆ. ಹಾಗೆ ಒಂದು ಜನ್ಮದ್ದು ಇನ್ನೊಂದು ಜನ್ಮಕ್ಕೆ ಡಬಲ್ 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 ಆಗಿ ಹೇಗೆ ಕೆಸರಿಂದ ಕೆಸರ ತೊಳೆದಂತೆ, ಒಂದ್ಸಲ ಕೈ ಕೆಸರಾಗಿದೆ ಅದನ್ನು ಇನ್ನೊಂದ್ಸಲ ಕೆಸರಿಂದ ತೊಳೆದ್ರೆ ಇನ್ನೊಂದು ಲೇಯರ್ ಬರುತ್ತೆ, ಹಾಗೆ 8 ಸಲ ತೊಳೆದ್ರೆ 8 ಕೈ ಹಪ್ಪಕ್ಕಾಗ್ತಾ ಹೋಗುತ್ತೆ ಕೆಸರಿಂದ. ಅದೇ ತರ ಜೀವಿ 8 ಕೋಟಿ ಜನ್ಮಗಳು ಪಡೆದಿದ್ದಾನೋ ಅದರಿಂದ ಅವನೊಳಗೆ ನಾನಾ ರೀತಿಯಾದ ಪದಾರ್ಥಗಳ ಮೇಲೆ ವ್ಯಾಮೋಹ, ವ್ಯಕ್ತಿಗಳ ಮೇಲೆ ವ್ಯಾಮೋಹ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿದೆ. ಅದನ್ನು ಹೇಳ್ತಾ ಇದ್ದಾರೆ, ಸ ವಾಸನಾತ್ಮ ವಿಷಯೋಪರಕ್ತ ಗುಣ ಪ್ರವಾಹ ವಿಕೃತ ಷೋಡಶಾತ್ಮ ಚಿತ್ರಂ ಪೃಥಂಗ್ ನಾಮಭೀ ರೂಪಭೇದಂ ಅಂತರ್ಬಹಿಷ್ಟ ಸ್ವಪುರೈಸ್ತನೋತಿ. ಹೇಳುತ್ತಾರೆ
ವಿಶೇಷವಾಗಿ ಚಿತ್ರ ಚಿತ್ರವಾದ ರೂಪದಿಂದ ಆ ಒಳಗಿನ ವಾಸನ ಬರ್ತಾ ಇರುತ್ತೆ. ಅಯ್ಯೋ ಇಂಥ ಆಲೋಚನೆ ನಮ್ಮಲ್ಲಿದೆಯಾ, ಇಂಥದ್ದು ನೋಡಿದ್ವಾ, ಒಂದು ನೋಡಿ ಸ್ವಪ್ನದಲ್ಲಿ ಯಾವುದು ಬರುತ್ತೆ ಅಂತ ನಿರ್ಣಯ ಕೊಡ್ತಾರೆ. ಯಾವುದು ಬರುತ್ತೆ ಅಂದ್ರೆ ನೋಡಿದ್ದು ಬರುತ್ತೆ, ನೋಡಿದರ ಸಂಸ್ಕಾರವೇ ಸ್ವಪ್ನದಲ್ಲಿ ಬರುತ್ತೆ. ಇವಾಗಲ್ಲ, ಯಾವಾಗ ನೋಡಿದ್ರು ಕೂಡ ಅದರ ಸಂಸ್ಕಾರದಿಂದ ಪದಾರ್ಥಗಳು ತಯಾರಾಗುತ್ತೆ. ಅವಾಗಂದ್ರೆ ಈ ಜನ್ಮದಲ್ಲಿ ನಾವು ನೋಡಲೇ ಇಲ್ಲ, ಒಬ್ಬ ವ್ಯಕ್ತಿಯನ್ನಾಗ್ಲಿ ಯಾವ್ದನ್ನಾಗ್ಲಿ ಅವ್ರು ಕಾಣ್ತವ್ರು ಕಾಣಿಸ್ತಾರೆ ಸ್ವಪ್ನದಲ್ಲಿ, ಕಾಣಿಸಲ್ವಾ? ಈ ಜನ್ಮದಲ್ಲಿ ನೋಡದೇ ಇರುವಂತಹವರೆಲ್ಲ ಕಾಣಿಸ್ತಾ ಇರ್ತಾರೆ. ಅದು ಹೇಗೆ? ಅದಕ್ಕೆ ಆಚಾರ್ಯರು ಕೊಡ್ತಾರೆ ಉತ್ತರ, ಈ ಜನ್ಮದಲ್ಲಿ ನೋಡಿಲ್ಲ, ಹಿಂದಿನ ಜನ್ಮದಲ್ಲಿ ನೋಡಿರ್ತೇವಲ್ಲಪ್ಪ, ಅದೆಲ್ಲ ಸಂಸ್ಕಾರ ಕೂತಿರುತ್ತೆ, ಅದನ್ನು ತೆಗೆದು ದೇವರು ತೋರಿಸ್ತಾರೆ. ಆವಾಗ ಮತ್ತು ಪ್ರಶ್ನೆ ಬರುತ್ತೆ, ಆಳವಾಗಿ ಹೋಗ್ತಾರಲ್ಲಿ ಮೊಲದ ಕೋಡು, ಮೊಲಕ್ಕೆ ಕೋಡಿದೆಯಾ? ಇಲ್ಲ. ಮೊಲದ ಕೋಡು ಅಂತ ಶಬ್ದ ಪ್ರಯೋಗ, ಶಶವಿಷಾಣ ಮೊಲದ ಕೋಡು ಅಂತ, ಅದು ಸ್ವಪ್ನದಲ್ಲಿ ಕಾಣಿಸ್ತು. ಯಾವ ಜನ್ಮದಲ್ಲಾದರೂ ಮೊಲದ ಕೋಡು ಕಾಣಿಸಲಿಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ. ಎಲ್ಲಾದರೂ ಕೂಡ ಮೊಲದ ಕೋಡು ಇಲ್ಲೇ ಇಲ್ಲ, ಈ ಜನ್ಮದಲ್ಲಿ ಇದ್ದಿಲ್ಲ, ಆ ಜನ್ಮದಲ್ಲಿ ಇತ್ತು ಅಂತ ಹೇಳಲಿಕ್ಕಿಲ್ಲ, ಮತ್ತೆ ಹೇಗೆ ಕಾಣಿಸ್ತು? ಅದಕ್ಕೆ ಹೇಳುತ್ತಾರೆ, ಅದು ಒಂದೇ ಕಡೆ ನೋಡಬೇಕಾಗಿಲ್ಲ, ಮೊಲ ಒಂದು ಕಡೆ ನೋಡಿದ, ನಂತರ ಕೋಡು ಒಂದು ಕಡೆ ನೋಡಿದ್ದ, ಎರಡೂ ಸೇರಿ ಮೊಲದ ಕೋಡು ಒಂದು ಶಬ್ದ ಕೇಳಿದ್ದ, ಆ ಶಬ್ದ ಕೇಳಿದ್ದರಿಂದ ಎರಡೂ ಸಂಸ್ಕಾರ ಒಟ್ಟಾಗಿ ಕಾಣಿಸುತ್ತೆ. ಇದು ಸಂಧ್ಯಾಧಿಕರಣ ಅಂತ ವಿಶೇಷವಾಗಿ ಸುಧಾದಲ್ಲಿ ಬರುತ್ತೆ. ಅಲ್ಲಿ ಇದೆಲ್ಲ ವಿಸ್ತಾರವಾಗಿ ತಗೊಳ್ಳುತ್ತಾರೆ. ಸ್ವಪ್ನ ಅಂದ್ರೆ ಏನು, ಅದರಲ್ಲಿ ಸತ್ಯವಾದ ಭಾಗ ಯಾವುದು, ಸುಳ್ಳಾದ ಭಾಗ ಯಾವುದು, ಎಲ್ಲ ನಿಶ್ಚಯವಾಗಿ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಆ ಹಿಂದಿನ ಅನೇಕ ವಾಸನೆಗಳಿಂದ ಪದಾರ್ಥಗಳಲ್ಲೇ ಮನಸ್ಸು ತದಾ ಕೂತಿರುತ್ತೆ, ಅದನ್ನ ಹೊರಗೆ ತರಲಿಕ್ಕೆ ಸಾಧ್ಯವಿಲ್ಲ. ದುಃಖಂ ಸುಖಂ ವ್ಯತಿಮಿಶ್ರಂ ಚ ತೀವ್ರಂ ಕಾಲೋಪಪನ್ನಂ ಫಲಮಾವ್ಯನಕ್ತಿ ಆಲಿಂಗ ಮಾಯಾ ರಚಿತಾಂತರಾತ್ಮ ಸ್ವದೇಹಿ ನಂ ಸಂಸ್ಕೃತಿ ಚಕ್ರಕೂಟ. ಇಲ್ಲಿ ಹೇಳ್ತಾ ಇದ್ದಾರೆ, ದುಃಖ ಸುಖ ಆದ ಮೇಲೆ ವ್ಯತಿಮಿಶ್ರಂ ಚ ತೀವ್ರಂ, ಎರಡರ ಮಿಶ್ರ. ಅದು ಹೇಗೆ? ಕಾಲೋಪಪನ್ನಂ ಫಲಮಾವ್ಯನಕ್ತಿ, ಕಾಲವೇ ವಿಶೇಷವಾಗಿ ನಮಗೆ ಫಲ ಕೊಡ್ತಾ ಇದೆ, ಸುಖವೋ ದುಃಖವೋ ಮಿಶ್ರವೋ ಅಂತ ತಂದು ಕೊಡ್ತಾ ಇದೆ. ಆದ್ದರಿಂದ ಈ ಜೀವಿಯಾದವ ಭಗವಂತನ ಇಚ್ಛೆಯಿಂದ ತನ್ನ ಕರ್ಮದ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗತಕ್ಕಂಥವ, ಆ ಒಂದು ವಿಶೇಷವಾಗಿರತಕ್ಕ ಪ್ರವಾಹದಿಂದ ಹೊರಬರುವ ಲಕ್ಷಣವೇ ಅವನಿಗೆ ಗೊತ್ತಾಗಲ್ಲ, ಬಿದ್ದಿರ್ತಾನೆ. ಎಲ್ಲಿಗೆ? ಕೊನೆಗೆ ನೀನಂಥವ ಬಿದ್ದಿದ್ದೀಯ, ಗುರುಗಳಿಗಾಗಿ ಹೋಗ್ತಾ ಇದೀಯ, ಅಹಂಕಾರ ಮಮಕಾರ ತುಂಬಾ ಇದೆ. ಅರಕ ಹೇಳ್ತಾ ಇದ್ದಾರೆ, ತವಾನಯಂ ವ್ಯವಹಾರ ಸದಾ ವೈ ಕ್ಷೇತ್ರಜ್ಞ ಸಾಕ್ಷ್ಯೋರ್ಭವತಿ ಸ್ಥೂಲ ಸೂಕ್ಷ್ಮ ತಸ್ಮಾನ್ ಮನೋ ಲಿಂಗ ಮದೋ ವದಂತಿ ಗುಣಗುಣಸ್ಯ ಪರಾವರಸ್ಯ. ಅರಕ ಹೇಳ್ತಾ ಇದ್ದಾರೆ, ನಿನ್ನ ತವಾನಯಂ ವ್ಯವಹಾರ ಸದಾ ವೈ, ನಿನ್ನ ವ್ಯವಹಾರ ಏನಿದೆ? ಪ್ರಭುಪ್ರೇಮ ತೀರ್ಥರ ಹತ್ರ ಯಾರೋ ಹೋದು, ಹೋದಾಗ ಆದವಾನೆಯ ರಘುಪ್ರೇಮ ತೀರ್ಥರು ಅವರ ಹತ್ರ ಸ್ವಾಮಿ ಬರಬೇಕು ನಮ್ಮನೆಗೆ. ಅವರು ಹೀಗೆ ಹೇಳಿದ್ರು, ಭಗವಂತ ಪ್ರಾಣದೇವರು ಕರ್ಕೊಂಡು ಬಂದ್ರೆ ಬರ್ತೇನೆ. ಬಂದವರಂದ್ರು, ನಮಗೂ ಗೊತ್ತು ಸ್ವಾಮಿ ಸಿದ್ಧಾಂತ, ಎಲ್ಲರೂ ಕೂಡ ಅವರು ಕರ್ಕೊಂಡು ಬಂದ್ರೆ ಬರೋದು, ವ್ಯವಹಾರಕ್ಕೆ ಬರ್ತೀನಿ ಅಂತ ಹೇಳ್ಬೋದಲ್ವಾ, ವ್ಯವಹಾರಕ್ಕೆ ಬರ್ತೀನಿ ಅಂತ ಹೇಳ್ಬೋದಲ್ವಾ. ಅದೇ ನಾನು ಹೇಳಿದ್ದು, ಅವರು ಕರ್ಕೊಂಡು ಬಂದ್ರೆ ಬರ್ತೀನಿ ಅಂತ ಹೇಳಿದ್ನಲ್ಲ ವ್ಯವಹಾರ, ಅವರು ಕರ್ಕೊಂಡು ಬಂದ್ರೆ ಎಂಬುದು ಇದೆ, ಅದು ಬಿಟ್ಟು ಹೇಳ್ಬೋದಲ್ಲ. ಅದು ಅವಾಗಂದ್ರು ಆ ರೀತಿ ವ್ಯವಹಾರ ಮಾಡಿಯೇ ಮಾಡಿ 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 ಗಟ್ಟಿಯಾಗಿ ಕೂತ್ಕೊಂಡದೆ, ದೇವರನ್ನು ಬಿಟ್ಟು ವ್ಯವಹಾರ ಮಾಡಿದ್ದೆ, ಅದನ್ನು ಇನ್ನು ಮೇಲೆ ದೇವರ ವ್ಯವಹಾರ ಬಿಟ್ಟು ಮಾಡಲ್ಲ ಅಂತಾನೆ ಇದ್ದೇನೆ ನಾನು, ದೇವರು ಕಳಿಸಿದರೆ ಬರ್ತೇನೆ ಅಂತ ಒಳಗೂ ಅಂದುಕೊಳ್ಳದೆ ವ್ಯವಹಾರ ನಡೆಸಿದ್ದಕ್ಕೆ ಏನಾಗಿದೆ? ಇಷ್ಟು ಕಾಲಕ್ಕೆ
ನಾನೇ ಬರ್ತೇನೆ ನಾನೇ ಹೋಗ್ತೇನೆ ಎಂಬುದು ತುಂಬಾ ಕೂತಿದೆ. ಅದು ಹೋಗಬೇಕಾದರೆ ಸದಾ ಭ್ರಷ್ಟ ಹಾಕಿ ತಿಕ್ಕಿದಂತೆ ದೇವರು ಕರ್ಕೊಂಡು ಬಂದೇ ಬರ್ತೇನೆ, ಇಲ್ಲದಿದ್ರೆ ಇಲ್ಲ ಇಲ್ಲ, ಈ ಅನುಸಂಧಾನ ಮಾಡಬೇಕಾಗಿದೆ, ಅದು ನಾ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಆದ್ದರಿಂದ ಸ್ವಾಮಿ ಕರ್ಕೊಂಡು ಬಂದ್ರೆ ಬರ್ತೇನೆ, ನಿಮಗೇನು ಮಾತು ಕೊಡಬೇಕು ಅಂತ. ನಾಳೆ ಬೆಳಿಗ್ಗೆ ಸ್ವಾಮಿ ಕರ್ಕೊಂಡು ಬರದಾಗಿದ್ರೆ ನೀವು ಅನ್ನೋದೇನು ನೀವೇ ಬರಲಿಲ್ಲ ಅಂತ ನನ್ನ ಅಂತೀರ, ಹೋಗ್ತಾನೆ. ಆದ ಕಾರಣ ಭಗವಂತ ಕರ್ಕೊಂಡು ಬಂದ್ರೆ ಬರ್ತೇನೆ. ನಾವು ಹೇಗೆ ಕಾರ್ಯಕ್ರಮ ಇಷ್ಟು ನೀವು ಹೀಗೆ ಸಂಕಲ್ಪ ಮಾಡಿಕೊಳ್ಳಿ, ಅವರು ದೇವರು ಕರ್ಕೊಂಡು ಬಂದೇ ಬರ್ತಾರೆ, ಇಲ್ಲದ್ರಿಲ್ಲ ನಾವೊಂದು ಸಿದ್ಧ ಆಗಿರೋಣ, ಇಷ್ಟು ಮಾಡ್ರಿ ಎಂದು. ಅವಾಗ ಅರ್ಥ ಆಗ್ಲಿಲ್ಲ ಅವರಿಗೆ. ಸ್ವಪ್ನದಲ್ಲಿ ಯಾರೋ ದೊಡ್ಡವರು ಬಂದ್ರಂತೆ, ಸ್ವಾಮಿಯವರು ಹೀಗೆ ಹೇಳ್ತಾರೆ, ಹೇಳಿದ್ ಸರಿನೋ ನೀನೇ ಇರಲ್ಲ ನಾಳೆ. ಅವ್ರನ್ನ ಬರ್ತೀರಾ ಇಲ್ಲ ನಿಶ್ಚಯ ಮಾಡಿ ಹೇಳಿ ಅಂತ ಹೇಳ್ತಾ ಇದೀಯ, ಅವ್ರು ಬರೋ ಹೊತ್ತಿಗೆ ನೀನೇ ಹೇಳದೆ ಹೋದ್ರೆ ಏನಾಗ್ತೀಯ. ಅದಕ್ಕೆ ಈ ವ್ಯವಹಾರ ಮಾಡಿ 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 ಅದು ತಲೆಯಲ್ಲಿ ಕೂತು 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 ದೇವರನ್ನು ಮರೆಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ಹೇಳ್ತಾ ಇದ್ದಾರೆ, ಗುಣಾನುರಕ್ತಂ ವ್ಯಸನಾಯ ಜಂತೋಹ ಕ್ಷೇಮಾಯ ನೈರ್ಗುಣ್ಯ ಮಥೋ ಮನಸ್ಸ್ಯಾತ್. ಇಲ್ಲಿ ಹೇಳ್ತಾ ಇದ್ದಾರೆ, ಮನಸ್ಸು ಜೀವರಾಶಿಗಳಿಗೆ ಕಾರಣ. ಯಾವುದಕ್ಕೆ? ಮೋಕ್ಷಕ್ಕೂ ಕಾರಣ, ತಮಸ್ಸಿಗೂ ಕಾರಣ. ಒಂದು ವೇಳೆ ಈ ಮನಸ್ಸು ಮೂರು ಗುಣಗಳಲ್ಲಿ ಆಸಕ್ತ ಆದರೆ ಅದು ವಿಶೇಷವಾಗಿ ವ್ಯಸನಕ್ಕಾಗುತ್ತೆ. ಭಗವಂತನಲ್ಲಿ ನೈರ್ಗುಣ್ಯಂ ಅಂದ್ರೆ ನಿರ್ಗುಣನಾಗಿರತಕ್ಕಂತಹ, ಮೂರು ಗುಣಗಳಿಲ್ಲದೇ ಇರತಕ್ಕಂತಹ ಭಗವಂತನ ಚಿಂತನೆ ಮಾಡಿದರೆ ಆ ಮನಸ್ಸು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಮನೆಯೇವ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳಿದ್ದು ಸತ್ಯ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಯಥಾ ಪ್ರದೀಪ ಕೃತವರ್ತಿಂ ಆಸ್ಥಿತ ಸ್ಥಿತಿಂ ಸಧೂಮಾಂ ಭಜತಿ ಹಿ ಅನ್ಯದಾಸ್ವಂ ಪದಂ ತಥಾ ಗುಣಕರ್ಮಾನುಬದ್ಧಂ ಬಹಿರ್ಮನಃ ಶ್ರಯತೆ ಅನ್ಯತ್ರ ತತ್ವಂ. ಇದಕ್ಕೆ ಹೇಳ್ತಾ ಇದ್ದಾರೆ, ದೀಪ ಹಚ್ಚಿರ್ತೀವಿ, ತುಪ್ಪದ ಬತ್ತಿ ಇರುತ್ತೆ, ತುಪ್ಪವನ್ನನುಸರಿಸಿ ಬತ್ತಿ ಉರಿತಾ ಇರುತ್ತೆ, ತುಪ್ಪ ಬತ್ತಿ ಎರಡನ್ನನುಸರಿಸಿ ದೀಪ ಉರಿತಾ ಇರುತ್ತೆ. ತುಪ್ಪ ಇಲ್ಲದಿದ್ರೂ ದೀಪ ಉರಿಯಲ್ಲ, ಬತ್ತಿ ಇಲ್ಲದಿದ್ದೂ ದೀಪ ಉರಿಯಲ್ಲ. ತುಪ್ಪ ಬತ್ತಿ ಸರಿಯಾಗಿದ್ದರೇನೆ ದೀಪ ಸರಿಯಾಗಿರುತ್ತಲ್ವಾ? ಆದ್ದರಿಂದ ಒಂದು ವೇಳೆ ಅದು ಸರಿಯಾಗಿಲ್ಲದಿದ್ದರೆ ಅದು ಶಾಂತವಾಗಿ ಬಿಡುತ್ತೆ. ಆದ್ದರಿಂದ ಸಂಸಾರಕ್ಕೆ ಒಳ್ಳೆ ಹೊಲಿಕೆ ಕೊಡ್ತಾ ಇದ್ದಾರೆ. ಸಂಸಾರದಲ್ಲಿ ಈ ಮನಸ್ಸೇ ಪ್ರಧಾನ ಬತ್ತಿ, ಅಲ್ಲಿ ನಾನಾ ಪಾಪ ಕರ್ಮಗಳೇ ತುಪ್ಪ, ಈ ದುಃಖವೆಂಬ ದೀಪ ಉರಿತಾ ಇರುತ್ತಯ್ಯ. ಯಾವಾಗಾದ್ರೆ ಹಿಂದಿನ ಕರ್ಮ ಬತ್ತಿ ಹೋಗುತ್ತೋ ಅಂದ್ರೆ ತುಪ್ಪ ಇಲ್ಲದೆ ಆಗುತ್ತೋ ಅಥವಾ ಈ ಬತ್ತಿಯೇ ಇಲ್ಲದೆ ಹೋಗ್ಬಿಡುತ್ತೋ ಮನಸ್ಸು, ಅಲ್ಲ ಮನಸ್ಸು ಇಲ್ಲದೆ ಯಾಕೆ ಹೋಗುತ್ತೆ ಅಂದ್ರೆ ಆ ಮನಸ್ಸು ಸಂಸಾರದಲ್ಲೇ ಮಗ್ನವಾಗಿರೋದು ಬತ್ತಿ. ಆ ಮನಸ್ಸು ಸಂಸಾರದಲ್ಲಿ ಇಲ್ಲದೆ ದೇವರ ಕಡೆ ಬಂದ್ರೆ ಬತ್ತಿಯೇ ಹೋಯ್ತು, ದೀಪದಲ್ಲಿರುತ್ತೆ ಉರಿಯೋದಿಲ್ಲಯ್ಯ. ಆದ್ದರಿಂದ ಈ ವಿಶೇಷವಾಗಿರತಕ್ಕಂಥ ಭಗವಂತನ ಚಿಂತನೆಯನ್ನ ಮಾಡತಕ್ಕ ಮನಸ್ಸನ್ನು ಸಂಪಾದನೆ ಮಾಡಿಕೋ, ಅದರಿಂದ ಏನಾಗುತ್ತೆ ನಿನ್ನ ಎಲ್ಲಾ ದೋಷಗಳು ದೂರ ಆಗುತ್ತೆ ಅಂತ ವಿಚಿತ್ರವಾಗಿರತಕ್ಕಂಥ ಉಪದೇಶ. ಸಾಮಾನ್ಯವಾಗಿ ಪಂಚಮ ಸ್ಕಂದಕ್ಕೆ ಬಂದಾಗ ಸಪ್ತಾಹ ಭಾಗವತದಲ್ಲಿ ಪಂಚಮ ಸ್ಕಂದ ಬೆಳಿಗ್ಗೆ ಮುಗಿದೋಗುತ್ತೆ. ಬೆಳಿಗ್ಗೆ ಬಂದು ಕೂಡಲೇ ಚೂರು ಭರತ ಮಹಾರಾಜ ಬಂದ, ಹೀಗಾಯಿತು, ಜಿಂಕೆಯಾದ, ಬ್ರಾಹ್ಮಣನಾದ, ಚೂರು ಉಪದೇಶ ಕೊಟ್ಟ ಅಂತ ಒಂದು ಶ್ಲೋಕ ಹೇಳಿದಂತೆ ಮಾಡಿ ಹಾರಿ ಹೊರಟೋಗ್ತೀವಿ ನಾವು. ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ತದನಂತರ ರಹುಗಣ ಮಹಾರಾಜ ಹೇಳತಕ್ಕಂತಹ ತುಂಬಾ ದೊಡ್ಡ ಮಾತುಗಳಿವೆ, ಸ್ತೋತ್ರ ಮಾಡುತ್ತಾನೆ. ತದನಂತರ ರಹುಗಣ ಮಹಾರಾಜರಿಗೆ ಬ್ರಾಹ್ಮಣ ಕೊಡತಕ್ಕಂಥ ಅಪರೂಪದ ತತ್ವಜ್ಞಾನ ಎಷ್ಟಿದೆ ಅಂದರೆ ನಿಮಗೆ ಹೇಳ್ತೇನೆ. ವಿಶೇಷವಾದಂತಹ ಒಂದು 60-70 ಶ್ಲೋಕದ ಮೇಲೆ ಒಂದೊಂದು ಅಪರೂಪದ ಅದ್ಭುತವಾದ ಚಿಂತನೆಯನ್ನು ಕೊಡತಕ್ಕಂಥದ್ದು. ಅದನ್ನ ನಾಳೆ ನೋಡೋಣ. ಸ್ವಲ್ಪ ಇವತ್ತು ಹೋಗಬೇಕಾಗಿದೆ. ನಾಳೆ 10 ಗಂಟೆಗೆಲ್ಲ ಎಲ್ಲರೂ ಸೇರೋಣ. ಸೇರಿ ದೇವರು ಯಾವಾಗ ಮುಗಿಸ್ತಾನೋ ಅವಾಗ ಊಟ ಮಾಡೋಣ. ಸರಿಯಾ ಆಗ್ಬೋದಾ? ನಾಳೆ ಒಂದ್ ದಿವಸ ಮನೆಯಲ್ಲಿ ಅವಸರ ಹೋಗ್ಬೇಕು. 2 ಗಂಟೆ ಅಂತೂ ಪ್ರಿಪೇರ್ ಆಗಿರೋಣ. 10 ಗಂಟೆಯಿಂದ 12 ಗಂಟೆವರೆಗಂತೂ ಪ್ರಿಪೇರ್ ಆಗಿರೋಣ. 2 ಗಂಟೆ ಪರವಾಗಿಲ್ಲಲ್ವಾ? ಕೊಡ್ತೀರಾ?
ಎರಡು ಗಂಟೆ ಕೂತು ನಂತರ ಮತ್ತು ಮಂಗಳವಾರ ಮಾಡೋಣ. ಶ್ರೀಕೃಷ್ಣ.